ವಿಭೂತಿ ಫಾಲ್ಸ್ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಅನ್ಕೊಂತೀನಿ, ಅಲ್ಲಿಗೆ ಹೋಗೋಣ. ಇವಾಗ ವಿಭೂತಿ ಫಾಲ್ಸ್ ನ ಎಂಟ್ರೆನ್ಸ್ ಗೆ ಬಂದಿದ್ದೀನಿ. ಬೀರ್ಗಳೆಲ್ಲ ಯಾವ ತರ ಎದ್ದಿದೆ ಅಂತೀರಾ, ಇಲ್ಲಿಗೆ ಸುಸ್ತಾಗ್ಬಿಡ್ತು. ಹೋಗ್ತಾ ಇದ್ದಾನೆ ಶೂ ಎಲ್ಲ ತಕೊಂಡ್ಬಿಟ್ಟು. ಎಷ್ಟು ಹತ್ರ ಹೋಗ್ಲಿಕ್ಕೆ ಆಗುತ್ತೆ ಅಷ್ಟು ಹತ್ರ ಹೋಗ್ತಾನೆ ಇರೋಣ. ಆಯ್ತು, ಪೂರ್ತಿ ಒದ್ದೆ ಆಗ್ಬಿಟ್ಟಿದೆ ಗುರು. ಊರ ಸ್ವರ್ಗಾನೆ ಕಾಣ್ತಾ ಇದೆ, ಸಂತೋಷ ಕಾಣ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹೆಬ್ಬಾಳ್ ಹತ್ರ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ವಿಭೂತಿ ಫಾಲ್ಸ್ ಹೋಗ್ತಾ ಇದ್ದೀನಿ. ನೋಡ್ಬಹುದು ಇದು ಅಂಕೋಲ್ ರೋಡ್, ಈ ತರ ಇದೆ. ಇದು ಎಲ್ಲಬ್ರಿಂದ ಹುಬ್ಳಿ ಸೈಡ್ ಇಂದ ಹಿಂಗ್ ಬರ್ಬಹುದು. ಯಾಣ ಕೂಡ ಹಿಂಗೆ ಹೋಗ್ಬೋದಾಯ್ತಾ, ಯಾಕಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿರೋದು ಯಾಣದು ಮತ್ತೆ ಯಾವ್ಯಾವ ಪ್ಲೇಸ್ ಇದೆ ಅಂತ. ವಿಭೂತಿ ಫಾಲ್ಸ್ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಅನ್ಕೊಂತೀನಿ, ಅಲ್ಲಿಗೆ ಹೋಗೋಣ. ಇವಾಗ ವಿಭೂತಿ ಫಾಲ್ಸ್ ಯಾವ ತರ ಇದೆ ಅಂತ ಗೊತ್ತಾ ನಿಮ್ಗೆ ಸ್ನೇಹಿತರೆ? ನನಗೂ ಗೊತ್ತಿಲ್ಲ, ನಾನು ನೋಡಿಲ್ಲ. ಹೋಗ್ಬಿಟ್ಟು ಇವಾಗ ಹೋಗ್ಬಿಟ್ಟು ನೋಡೋಣ ಯಾವ ತರ ಇದೆ ಅಂತ. ಹಿಂಗೆ ಕುಮಟ ಕೂಡ ಹೋಗ್ಬೋದು. ಇವಾಗ ನಾವು ಈಗ ವಿಭೂತಿ ಫಾಲ್ಸ್ ಹೋಗೋಣ ಗುರು. ಸ್ನೇಹಿತರೆ, ನಾವು ಹಿಂಗ್ ಹೋಗ್ತಾ ಹೋಗ್ತಾ ನಮ್ಗೊಂದು ಹೊಳೆ ಸಿಗುತ್ತೆ ನೋಡಿ ಸ್ನೇಹಿತರೆ. ಈ ಫೀಲ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದೀವಿ. ಫೀಲ್ ಬಂದ್ಬಿಟ್ಟು ನೋಡಿ ಗುರು ಹೆಂಗಿದೆ, ಅವಶ್ಯವಾಗಿದೆ ಅನ್ಕೊಂತೀನಿ. ಇಲ್ಲಿದ್ರೆ ಇವತ್ತಿಗೆ ವಿಭೂತಿ ಫಾಲ್ಸ್ ಹೋಗಿ ಮುಟ್ಟಲ್ಲ ನಾವು. ಸೊ ಒಂದು ಬ್ಲಾಗ್ ಮಾಡ್ತಾ ಅವನೇ ಬ್ರದರು. ಇವಾಗ ನಾವು ಹೋಗ್ಬೇಕು ಬಾಸ್, ಇಲ್ಲಾದ್ರೆ ಲೇಟ್ ಆಗುತ್ತೆ. ಇವಾಗಲೇ ಸುಮಾರು 12:30 ಸಮಥಿಂಗ್ ಆಗಿದೆ, ಸುಮಾರು 11:10 ಹೊಂಟಿದ್ದ ನಮ್ಮ ಮನೆಯಿಂದ. ಇವಾಗ ಸುಮಾರಷ್ಟು ಲೇಟ್ ಆಗಿದೆ, ಈಗ ಹೋಗೋಣ. ಸೊ ಗೈಸ್, ನೋಡ್ಬೋದು ವಿಭೂತಿ ಫಾಲ್ಸಿನ ಎಂಟ್ರೆನ್ಸ್ ಗೆ ಬಂದಿದ್ದೀನಿ. ಇಲ್ಲಿ ಟಿಕೆಟ್ ಆಗಬೇಕು. ಎಷ್ಟು ದೂರ ಹೋಗ್ಬೇಕಂತ ಗೊತ್ತಿಲ್ಲ, ಹತ್ರದಲ್ಲೇ ಅನ್ಕೊಂತೀನಿ. ನೋಡೋಣ ಹೋಗ್ಬಿಟ್ಟು. ಅವೇನ ಗಾಡಿಗಳೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಈ ಕಡೆ ನೋಡ್ಬೋದು ಕಬ್ಬಿನ ಅಲ್ಲೆಲ್ಲ ಕುಡಿತಾ ಇದ್ದಾರೆ ಜನ. ಇಲ್ಲಿ ಸ್ಕೂಟಿಗಳು ಜಾಸ್ತಿ ಕಂಡು ಬರ್ತಾ ಇವೆ ಗುರು. ನೋಡ್ಬೋದು ಕರ್ನಾಟಕ ಅರಣ್ಯ ಇಲಾಖೆ ಹೊನ್ನಾವರ ವಿಭಾಗ. ನೋಡ್ಬೋದು ಬೀರ್ಗಳೆಲ್ಲ ಯಾವ ತರ ಎದ್ದಿದೆ ಅಂತೀರಾ. ಸೊ ಗೈಸ್, ಇಲ್ಲಿಗೆ ಸುಸ್ತಾಗ್ಬಿಡ್ತು, ನೀವು ಸುಮಾರು ದೂರ ಹೋಗ್ಬೇಕು. ಗೈಸ್, ಇವಾಗ ಫೈನಲ್ ಆಗಿ ಬಂದು ಮುಟ್ಟಿದೀವಿ. ನೋಡ್ಬೋದು ಇಲ್ಲಿ ವ್ಯೂ ಸಗದ ಕಾಣುತ್ತೆ. ಸೊ ನೋಡಿ ಗುರು, ಹೊಸೂಟೆಲ್ಲ ಮಾಡ್ತವ್ರೆ ಜನ. ನೋಡ್ಬೋದು ಗುರು ಯಾವ ಥರ ಇದೆ ಅಂತ. ಇವಾಗ ಆ ಕಡೆ ಹೋಗೋಣ, ಫಾಲ್ಸ್ ಕಾಣ್ತದೆ ಆ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಹಿಂಗೆ ಹೋಗ್ಬೋದು ಅನ್ಕೊಂತೀನಿ. ನೋಡೋಣ ಹೋಗ್ ಇದ್ರ ಮುಂದೆ ಹೋಗ್ತಾ ಇದ್ದಾನೆ ಶೂ ಎಲ್ಲ ತಕೊಂಡ್ಬಿಟ್ಟು. ನನ್ ಪರವಾಗಿಲ್ಲ ಅವರು ಶೂ ಹಾಕೊಂಡೆ ಹೋಗ್ಬೋದು. ಸ್ವಲ್ಪ ಕಷ್ಟ ಇರೋ ಕೆಲಸ ಅಂತ ಹೇಳ್ಬೋದು, ಅಷ್ಟೊಂದು ಕಷ್ಟ ಏನಿಲ್ಲ. ಇದು ಹೋಗ್ಬೋದು ಗುರು, ಶೂ ಒಳಗೆ ನೀರೆಲ್ಲ ಹಾಕೊಂಡ್ಬಿಟ್ಟಿದೆ ಗುರು. ಎಲ್ಲ ಹತ್ರ ಹೋಗ್ಬಿಟ್ಟು ಒಂದು ಹಾಡು ಹಾಡ್ಬೇಕು ನಾನು. ಅವೇನ ತುಂಬ ಪಾಪ್ಯುಲರ್ ಆಗಿದೆ ಆ ಹಾಡು, ತುಂಬ ವೈರಲ್ ಆಗ್ಬಿಟ್ಟಿದೆ. ಹತ್ರ ಹೋಗ್ಬಿಟ್ಟು ಹಾಡೋಣ. ಅವೇನ ಇಲ್ಲಿಂದ ಹೋಗ್ಬೋದೇ ನಾ ಈ ಕಡೆನ ಹೋದ್ರೆ ಆಲ್ಮೋಸ್ಟ್ ಹತ್ರ ಹೋಗ್ಬೋದು ಅನ್ಕೊಂತೀನಿ. ಸೊ ನೋಡಿ ಗುರು, ಇನ್ನೂ ಮೇಲೆ ಹತ್ತು ಹಂಗ ಐತೆ ಆಯ್ತಾ, ಹಂಗ ಹೋಗ್ಬೋದು. ಈಗ ಜನ ಹೋಗ್ತವ್ರ ಇಲ್ಲಿ ನೋಡೋಣ ಗುರು. ಸೊ ಇಷ್ಟ ಹತ್ರ ಬನ್ನಿ ನೋಡ್ಬೋದು.
ಇನ್ನು ಮೇಲ್ಗಡೆ ಹೋಗ್ಬಿಟ್ಟು ನೋಡೋಣ. ಇನ್ನು ಮೇಲೆ 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 ಹೋಗೋಣ, ನೋಡೋಣ ಯಾವ ತರ ಇರುತ್ತೆ ಅಂತ. ಇಲ್ಲೆಲ್ಲ ಸ್ನಾನ ಮಾಡ್ತವ್ರೆ ಜನ, ತುಂಬಾನೆ ಕೂಗ್ತವ್ರೆ. ಇಲ್ಲಿ ಬರುವುದಾದ್ರೆ ಆರಾಮಾಗಿ ಬರ್ಬೋದು ಗುರು. ಇನ್ನೂ ಹತ್ರ ಹೋಗುದು ಸ್ವಲ್ಪ ಕಷ್ಟ ಅನ್ಕೊಂತೀನಿ, ಆದ್ರೆ ನೋಡೋಣ ಟ್ರೈ ಮಾಡ್ಬಿಟ್ಟು. ಯೋಗ ಅರ್ಧ ಹಾಕ್ಬಿಟ್ಟಿದೀವಿ ಆಯ್ತಾ, ಪಾಸ್ ನಾ ಅರ್ಧ ಹಾಕ್ಬಿಟ್ಟಿದೀವಿ. ಅಲ್ಲಿಂದ ಇಲ್ಲಿರ ಅಂತ ಅರ್ಧ ಹಾಕ್ಬಿಟ್ಟಿದೀವಿ. ಅಲ್ಲಿ ಹೋದ್ರೆ ಒಂದ್ ರೇಂಜ್ ಇದೆ, ಆದ್ರೆ ಅದಕ್ಕಿಂತ ಹತ್ತಲಿಕ್ಕೆ ಆಗಲ್ಲ ಅಂತ ಅಲ್ಲ, ಹತ್ರ ಹೋಗೇ ಬಿಡೋಣ. ಎಷ್ಟು ಹತ್ರ ಹೋಗ್ಲಿಕ್ಕೆ ಆಗುತ್ತೆ ಅಷ್ಟು ಹತ್ರ ಹೋಗ್ತಾನೆ ಇರೋಣ. ಸ್ನೇಹಿತರ ಕಲ್ಲುಗಳು ತುಂಬಾ ಜಾರುತ್ತೆ ಆಯ್ತಾ, ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜಾರುತ್ತೆ. ಆ ಕಡೆ ಹೋಗಿ ಆಗ್ತಾ ಇದೆ ಅಂತ ಟ್ರೈ ಮಾಡ್ತಾ ಇದೀವಿ. ಕ್ಯಾಮ್ರಾ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಏನೆಲ್ಲ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಐ ವಿಲ್ ಟ್ರೈ ಅಂತ ಮಾಡ್ತಾ ಇದೀನಿ ಗುರು. ಈ ಇಲ್ಲಿಂದ ಹೋಗ್ಲಿಕ್ಕೆ ಆಗಲ್ಲ ಆಯ್ತಾ, ಹೋಗುದತ್ರೆ ಹೇಳ್ಬಿಟ್ಟು ಹೋಗ್ಬೇಕು. ಸ್ವಲ್ಪ ಕಷ್ಟ ಅನ್ಕೊಂತೀನಿ, ನೋಡೋಣ. ಅಷ್ಟು ನೋಡ್ಬೋದು ಇಲ್ಲಿ ತನಕ ಬಂದ್ಬಿಟ್ಟಿದೀವಿ ಅಲ್ಲಿಂದ, ಹೋಗೋಣ ಹಿಂಗೆ. ಇನ್ನೂ ಸ್ವಲ್ಪ ಹತ್ತಿರ ಹೋಗೋಣ, ಎಷ್ಟಾಗುತ್ತೆ ಅಷ್ಟು ಹೋಗ್ತಾನೆ ಇರೋಣ. ಪಾಲ್ ಸಡಿ ಹೋಗ್ಬೇಕು ಗುರು, ಏನಾಗಿದ್ದಾಗ ಹೋಗ್ಲಿ ಪಾಲ್ ಸಡಿ ಹೋಗಿ ತೋರಿಸ್ತೀನಿ ಯಾವ ಥರ ಸ್ವರ್ಗ ಸುಖ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಹೋಗೋಣ, ಅಡಿಗೆ ಆಳ ಇದೆ ಅನ್ಕೊಂತೀನಿ. ಇಲ್ಲೆಲ್ಲ ಜನ ಇದ್ದಾರೆ, ಸುಮಾರು ಆಳ ಇದೆ ಗೊತ್ತು. ಜಾಕೆಟ್ ಬೇರೆ ಹಾಕೊಂಬಂದಿದ್ದೀನಿ, ಎಲ್ಲಿದೆ ಅಂತ ಹೋಗ್ಲಿಕ್ಕಾಗುತ್ತೆ ಅಂತ ನೋಡೋಣ. ನೋಡ್ಬೋದು ಇದಕ್ಕಿಂತ ಹತ್ರ ಹೋಗ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಇದೆ. ಜಾಕೆಟ್ ಎಲ್ಲ ಒದ್ದೆ ಆಗುತ್ತೆ, ಪ್ಯಾಂಟ್ ಪೂರ್ತಿ ಒದ್ದೆ ಆಗ್ಬಿಟ್ಟಿದೆ ಗುರು. ಜಾಕೆಟ್ ಒದ್ದೆ ಆದ್ರೆ ಕಷ್ಟ ಅನ್ಕೊಂಡಿನಿ, ಅದಕ್ಕೆ ಸ್ವಲ್ಪ ನೋಡ್ಕೊತಾ ಇದೀನಿ ಹೋಗ್ಲಿಕ್ಕೆ. ಅಲ್ಲಿಂದ ಹೋಗ್ಲಿಕ್ಕೆ ಆಗಲ್ಲ, ಇಲ್ಲಿ ಹಾಕ್ಬೋದು. ಹತ್ತಿದ್ರೆ ಗುರು ಜಾರುತ್ತೆ, ಇಲ್ಲಿ ನೋಡ್ಬೋದು ಕೈಯೇ ಜಾರುತ್ತೆ. ಕೈ ಇಟ್ಟರೆ ಕೈಯೇ ಜಾರುತ್ತೆ, ಆ ರೇಂಜಿಗೆ ಇದೆ ಇಲ್ಲಿ ಕಾಯಿ ನೋಡಿ ಗುರು. ನಾವೇ ಟಾಪ್ ಅಲ್ಲಿ ಇರೋದು, ಜನಗಳೆಲ್ಲ ನೋಡ್ಬೋದು ಇಲ್ಲಿದ್ದೇನೆ ನಾನು ಟಾಪ್ ಅಲ್ಲಿ ಇದ್ದೀನಿ ಇವಾಗ. ಇದಿಗಿಂತ ಮುಂದೆ ಹೋಗ್ಲಿ ಕಷ್ಟ, ಬಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ತುಂಬಾ ಆಳ ಇದೆ ಇದು, ಆದ್ರೂ ಏನ್ ಪರವಾಗಿಲ್ಲ, ಅಷ್ಟೊಂದು ನೀರು ಜಾಸ್ತಿ ಫೋರ್ಸ್ ಇಲ್ಲ, ಒಂದು ರೇಂಜಿಗೆ ಬೀಳ್ತಾ ಇದೆ. ಈ ಕಡೆ ನೋಡಿದ್ರೆ ಹಂಗೆ ಹೋಗ್ತಾ ಇದೆ, ಒಂದು ಸಣ್ಣಾಗಿ ಹೋಗ್ತಾ ಇದೆ. ಇವಾಗ ಸದ್ಯಕ್ಕೆ ನೀರು ಜಾಸ್ತಿ ಕಡಿಮೆ ಏನು ಆಗಿಲ್ಲ, ಅವಾಗ ನಾ ಬೇಸಿಗೆಗಾಲದಲ್ಲಿ ವಿಭೂತಿ ಥರನೇ ಹರಡಾಡುತ್ತೆ. ಅಂದರೆ ಸಣ್ಣ ಇಷ್ಟು ಲೈನ್ ಕಾಣುತ್ತೆ, ಸಣ್ಣ ಲೈನ್ ಕಾಣುತ್ತೆ, ಆ ರೇಂಜಿಗೆ ನೀರು ಹೋಗುತ್ತೆ ಇವರು. ಈಗ ನೋಡಿದ್ರೆ ಈ ಥರ ಮಳೆಗಾಲದಲ್ಲಿ ಬರಬೇಕು, ಇವಾಗ ಮಳೆಗಾಲ ಅಲ್ಲ ಇಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ. ಮಳೆಗಾಲದಲ್ಲಿ ಬಂದರೆ ನೀರು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಕೆನಾ, ಊರ ಆಚೆ ಸ್ವರ್ಗನೇ ಕಾಣ್ತಾ ಇದೆ. ಹಾಯ್ ಕರ್ನಾಟಕ, ಫೈನಲ್ ಆಗಿ ನಾವು ವಿಭೂತಿ ಫಾಲ್ಸಿಗೆ ಬಂದಿದ್ವಿ. ನೋಡಿ ಸ್ನೇಹಿತರೆ, ನಾವು ತುಂಬಾ ರಿಸ್ಕ್ ಮಾಡಿ ಬಂದಿದ್ವಿ, ಯಾಕಂದ್ರೆ ಇಲ್ಲಿ ನೀವು ಮಳೆಗಾಲದಲ್ಲಿ ಬಂದ್ರೆ ನೋಡಿ ತುಂಬಾ ಜಾರುತ್ತೆ ಆಯ್ತಾ. ಪ್ಲೀಸ್ ನೋಡ್ಕೊಂಡ್ಬರ್ರಿ ಫೋಟೋಸ್ ಎಲ್ಲ. ಈಗ ಬೇಸಿಗೆಗಾಲದಲ್ಲಿ ಸಮಸ್ಯೆ ಇಲ್ಲ ಸ್ನೇಹಿತರೆ ಆಯ್ತಾ, ಬೇಸಿಗೆಗಾಲದಲ್ಲಿ ನಾವು ಬರ್ಬಹುದು, ಆದ್ರೆ ಮಳೆಗಾಲದಲ್ಲಿ ತುಂಬಾ ಸಮಸ್ಯೆ, ಬರುವಾಗ ನೋಡ್ಕೊಂಡ್ಬರ್ರಿ ಆಯ್ತಾ. ಸೊ ಗೈಸ್ ನೋಡಿದ್ರಲ್ಲ ಸ್ನೇಹಿತರೆ, ಪಾಲ್ಸ್ ಯಾವ ಥರ ಇತ್ತು ಅಂತ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಓಕೆನಾ ಗೈಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.